ಅತಿ ಒಳ್ಳೆತನ ಇದ್ರೂ ಕಷ್ಟ ಆಗ್ಬಿಡುತ್ತೆ, ತಿನ್ನೋದೇ ತುಂಬಾ ಕಷ್ಟ ಇದೆ. ಅದೇನು ಒಂಚೂರು ಕಡಿಮೆ ಮಾಡಿದ್ರೆ ಸರ್ಕಾರ ನಮ್ದೇ ಆಗಿ ಚಿಕ್ಕವರು ಬದುಕ್ಬೋದು. ಮೈಯವ್ರದ್ದು ಏನು ತೀರಾ ಕಳಪೆನೂ ಅಲ್ಲ, ತೀರಾ ಹೊಗಳಂಗೂ ಇಲ್ಲ, ಮೀಡಿಯಮ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಸರ್ಕಾರದಿಂದ ಏನು ಮಾಡೋದು ಮಾಡ್ತಾ ಇದ್ದಾರೆ, ನಮ್ಮ ಬಡವರ ಟೈಮಲ್ಲಿ ಹೊಡೆಯುತ್ತಾ ಇದ್ದಾರೆ. ಇವಾಗ ತುಂಬ ಕಷ್ಟ ಇದೆ, ಇವಾಗ ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಬಟ್ ನಮಗೀಗ ಜೀವನ ಮಾಡೋಕೆ ಏನಾಗ್ತಾ ಇದೆ ಅಂದರೆ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ, ಅದು ನಮ್ಗೆ ಅವೈಡ್ ಆಗ್ಬೇಕು. ನಮಗೆಲ್ಲ ತೃಪ್ತಿ ಇದೆಯಾ? ತೃಪ್ತಿ ಇದ್ರೆ ನಾವು ಈ ಥರ ಲೈಫ್ಗೆ ಯಾಕೆ ಬರ್ತೀವಿ? ಸರ್ಕಾರದಿಂದ ಏನು ಮಾಡೋದು ಮಾಡ್ತಾ ಇದ್ದಾರೆ, ನಮ್ಮ ಬಡವರ ಟೈಮಲ್ಲಿ ಹೊಡೆಯುತ್ತಾ ಇದ್ದಾರೆ. ಇವಾಗ ಗ್ಯಾಸ್ ರೇಟ್ ನೋಡಿ, 77 ರೂಪಾಯಿ 15 ಪೈಸೆ ಆಗೈತೆ. ನಮ್ಗೇನು ಸಿಗುತ್ತೆ? ಈಗ ಹಂಗಾರೆ ಮೋದಿ ಸರ್ಕಾರ 8 ವರ್ಷದಲ್ಲಿ ಎಷ್ಟು, 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ ಅವ್ರಿಗೆ? ಯಾರು 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಮೋದಿ ಅವ್ರಿಗೆ? 10ರಲ್ಲಿ ಏನೋ ಒಂದು 5% ಕೊಡೋಣ. ಈಗ ಕೊಡ್ಬೋದು. ಅಂದರೆ ಇನ್ನೂ ಚೆನ್ನಾಗಿ ಆಗಬೇಕು ಅಂತೀರಾ? ಏನು ಮಾಡಬೇಕು ಮೋದಿ ಸರ್ಕಾರ ನೆಕ್ಸ್ಟ್ ಅಂತ? ಏನು ಮಾಡ್ಬೇಕಂದ್ರೆ ನಮ್ಮಂಥ ಬಡವ್ರ ಹೊಟ್ಟೆ ಮೇಲೆ ಸ್ವಲ್ಪ ಕಡಿಮೆ ಮಾಡಬೇಕು ಹೊಡಿ ಅನಿಸಿದ್ರೆ. ಸ್ವಲ್ಪ ಆಟೋದವ್ರಿಗೆ, ಟ್ಯಾಕ್ಸಿ ಚಾಲಕರಿಗೆ 50% ಏನಾದರೂ ಒಂದು ಯಾರಿಗೆ ತರಬೇಕು. ನಮ್ಮ ರಾಜ್ಯ ಸರ್ಕಾರದಲ್ಲಿ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಡಳಿತದ ಹೆಂಗಿದೆ ಅನಿಸುತ್ತೆ? ಅವ್ರು ಏನು ಮಾತಾಡೋಂಗಿಲ್ಲ, ಅವ್ರದು ಅವ್ರ ಲೆಕ್ಕಾಚಾರದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ 24ರಲ್ಲಿ 2 ವರ್ಷ ಬಿಟ್ಟು ಕೇಂದ್ರದಲ್ಲಿ ಎಲೆಕ್ಷನ್ ಬರುತ್ತೆ, 1 ವರ್ಷ ಬಿಟ್ಟು ರಾಜ್ಯದಲ್ಲಿ ಬರುತ್ತೆ. ಯಾರು ಸಿಎಂ ಆಗಬೇಕು, ಯಾರು ಪಿ ಎಂ ಆಗಬೇಕು, ಪ್ರಧಾನಿ ಯಾರಾಗ್ತಾರೆ, ಮುಖ್ಯಮಂತ್ರಿ ಅನಿಸುತ್ತೆ ನಿಮಗೆ? ಮೋದಿ ಅವರೇ ಬರಬೇಕು ಅಂತ ಹೇಗೆ? ಎಲ್ಲಿ ಸರ್ ಈ ಥರ ಗ್ಯಾಸು ನೋಡಿ, 1,000 ರೂಪಾಯಿಗೆ ನೀನು ಹಾಕಿರೋದು, ಓಡಾಡ್ತಾ ಇದ್ರೇನು ಅದು ನಮ್ಮ ಜೀವನ ಬರೀ ಗ್ಯಾಸಲ್ಲೇ ಹೋಗ್ಬಿಡ್ತೈತೆ. ಎಲ್ಲಿ 4 ಜನ ಮಕ್ಕಳು ಅವ್ರನ್ನ ಇದನ್ನು ಮೇಂಟೈನ್ ಮಾಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು, ತುಂಬ ಕಷ್ಟ ಇದೆ. ಹೌದು, ತುಂಬ ಎಲ್ಲದಕ್ಕೂ. ಒಂದು ಟೊಮೆಟೊ ಬಂದು ನೋಡಿ 120 ರೂಪಾಯಿ ಯಾರು ತೊಗೊಳ್ತಾರೆ ಹೇಳಿ? ತುಂಬ ಕಷ್ಟ ಇದೆ ಇವಾಗ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಗಾಡಿ ಓಡಿಸ್ಬೇಕಾ, ಇಲ್ಲ ಬೇರೆ ಕೆಲಸಗಳು ಕೊಡೋಕ್ಕೂ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಇವಾಗ ಕೊಡೋದೇ ಬೇಡ ಅಂತಾರೆ. ಇವಾಗ ನೋಡಿದ್ರೆ ಗ್ಯಾಸ್ ಈ ರೇಟ್ ಇದೆ, ಈ ಓನರ್ಗೆ ಬೇರೆ ಕಲೆಕ್ಷನ್ ಕೊಡಬೇಕು. ಇದು ದುಡಿಯೋದೇ ಆಗ್ಬಿಟ್ಟಿದೆ ನಮಗೆ. ಆ ಕೊಡೋದು ಓನರ್ಗೂ ಕೊಡೋಕ್ಕೂ ಆಗೋಲ್ಲ. ಒಂದು ವಾರಕ್ಕೆ 1,100 ರೂಪಾಯಿ ಕೊಡಬೇಕು. ಅದರಲ್ಲಿ ನಮ್ಮ ಕೊಡೋರು ಕೊಡೋ ಸರಿಯಾಗಿ ಕೊಡೋಲ್ಲ. ನೀವು ಪ್ರಥಮದಲ್ಲಿ ಆಟೋ ಓಡಿಸುವಾಗ ಎಷ್ಟಿತ್ತು ರೇಟ್, ಈಗ ಎಷ್ಟಿದೆ? ಆವಾಗ ನಾನು ಓಡಿಸೋವಾಗ ಪೆಟ್ರೋಲ್ ರೇಟ್ ಇತ್ತು. ಆವಾಗ ಪೆಟ್ರೋಲ್ ಗಾಡಿ ಓಡಿಸಿದ್ದೆ ನಾನು. ಎಷ್ಟಿತ್ತು ಆವಾಗ ರೇಟು? ಗ್ಯಾಸ್ ಏನು ಅಷ್ಟು ಇರಲಿಲ್ಲ, ಪೆಟ್ರೋಲು ಕಮ್ಮಿ ಇತ್ತು. ಈವಾಗ ಬರ್ತಾ ಬರ್ತಾ ಗ್ಯಾಸ್ ಜಾಸ್ತಿ ಆಯಿತು. ಮನೆ ವರ್ಷ ಮೋದಿ ಅವರು ಆಳ್ಕೆ ಮಾಡಿದ್ದಾರೆ, ನೆಕ್ಸ್ಟ್ ಮೋದಿ ಅವರೇ ಬೇಕು ಅಂತ ಹೇಳಿದ್ರೆ ಅಥವಾ ಬದಲಾವಣೆ ಬಯಸ್ತಿದೆ? 8 ವರ್ಷ ಆಯಿತು ಮೋದಿ ಆಡಳಿತ, ಏನು ಅನಿಸ್ತು ನಿಮಗೆ ಅಂತ? ಸರ್ ಮೋದಿ ಆಡಳಿತ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ನಮಗೀಗ ಜೀವನ ಮಾಡೋಕ್ಕೆ ಏನಾಗ್ತದೆ ಅಂದರೆ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ, ಅದು ನಮ್ಗೆ ಅವಾಯ್ಡ್ ಆಗಬೇಕು. ಟ್ರಾನ್ಸ್ಪೋರ್ಟಲ್ಲಿ ಡೀಸಲ್ ಪೆಟ್ರೋಲು ಈ ಗ್ಯಾಸು 3 ಜಾಸ್ತಿ ಇದೆ. ಇದನ್ನು ಸರ್ಕಾರ ಗೌರ್ಮೆಂಟಿಂದ ಸೆಂಟ್ರಲಲ್ಲಿ ಅಥವಾ ಸ್ಟೇಟಲ್ಲಿ ಇದನ್ನು ನಮಗೆ ಆದಷ್ಟು ಕಡಿಮೆ ದರದಲ್ಲಿ ಬರಬೇಕು. ಮಿಕ್ಕಿದೆಲ್ಲ ಪರವಾಗಿಲ್ಲ, ಚೆಂದಾಗಿದೆ. ಬಟ್ ಎಲ್ಲರಿಗಿನ್ನ ಟ್ಯಾಲಿ ಮಾಡಿದಾಗ ಮೋದಿಯವರು ಇದ್ದಿದ್ದರಲ್ಲಿ ಪರವಾಗಿಲ್ಲ. ನಮ್ಮ ಅನಿಸಿಕೆ ಆ ಥರ ಇದೆ, ನಮ್ಮಿಂದ ಇಷ್ಟು ಹೇಳ್ಬೋದು. ಬಟ್ ನಮಗೆ ಗ್ಯಾಸ್ ರೇಟ್ಗಳು ಜಾಸ್ತಿ ಕಡಿಮೆ ಆಗಬೇಕು, ಜಾಸ್ತಿ ಆಗ್ಬಿಟ್ಟಿದೆ. ಇದು ಮೇನ್ ನಮಗೆ ಇಂಪಾರ್ಟೆಂಟು. ಯಾಕೆಂದರೆ ಇವಾಗ ನಾವು ದಿನ ದುಡಿಯೋದ್ರಲ್ಲ ಅರ್ಧ ಗ್ಯಾಸ್ಗೆ ಮಾಡೋರು ಜೀವನ ಮಾಡೋದು ಕಷ್ಟ ಆಗಿದೆ. ಜೀವನ ಮಾಡೋದು ಕಷ್ಟ ಆಗೋದು ಏನಂದರೆ ಈಗ ನಾವು ಊಟ ಮಾಡಲಿಕ್ಕೆ ದುಡಿಯೋಕ್ಕೆ ಅಂತ ಬಂದಿದ್ದೀವಿ, ಫಸ್ಟು ತುಂಬಾ ತೊಂದರೆ ಆಗ್ತಾಯಿದೆ. ಜೀವನ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಇದೇ ರೀತಿ ಏನಾರ ಇದೆ ಮುಂದುವರೆದ್ರೆ ನಾವು ಗಾಡಿ ಇರೋ ಗಾಡಿ ಬಾಡಿಗೆ ಗಾಡಿ ಓಡಿಸ್ತಾ ಇರ್ತೀವಿ, ಗಾಡಿ ಬಿಟ್ಟುಬಿಟ್ಟು ಹೊರಟೋಗ್ಬೇಕಾಗಿ ಬರ್ತದೆ. ತಿನ್ನೋ ಊಟಕ್ಕೆಲ್ಲ ತೊಂದರೆ ಇದೆ ನಮಗೆ. ಸರ್ ರಾಜ್ಯ ಸರ್ಕಾರದಲ್ಲಿ ಪರವಾಗಿಲ್ಲ, ಇದ್ದಿದ್ರಲ್ಲೂ ಏನು ತೊಂದರೆ ಏನಿಲ್ಲ, ಎರಡೂ ಈಕ್ವಲ್ ಇದೆ, ಸಮಸ್ಯೆ ಏನಿಲ್ಲ. ಬಟ್ ಇದೊಂದು ನಮಗೆ ಇಂಪಾರ್ಟೆಂಟ್ ಆಗಿದೆ. ಈಗ ಇದನ್ನು ಅವರು ಸ್ವಲ್ಪ ಪರಿಹಾರ ಕೊಡಬೇಕು ಕರೆಕ್ಟಾಗಿ. ಗ್ಯಾಸು ವಿತ್ತು ಪೆಟ್ರೋಲು ಡೀಸಲ್ಲು ಕೆಲವೊಂದು ದಿನಸಿ ಐಟಮಲ್ಲೂ ಕೂಡ ಎತ್ತುವ ರೈಟ್ಗಳಾಗ್ಬಿಟ್ಟಿದೆ, ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಆದಷ್ಟು ಅದು ಸೆಂಟ್ರಲಿಂದ ಆಗಲಿ ಯಾರೇ ಆಗಲಿ, ರಾಜ್ಯ ಸರ್ಕಾರಲ್ಲೇ ಅಥವಾ ಸೆಂಟ್ರಲಲ್ಲಿ ಯಾರಾದರೂ ಅದನ್ನು ಪರಿಹರಿಸಬೇಕು. ಇದು ನಮಗೆ ಮೇನ್ ಪ್ರಾಬ್ಲಮ್ಮು. ಈಗ ಈಗ ಬೆಳಗ್ಗೆಯಿಂದ ಒಂದು 500 ರೂಪಾಯಿ ದುಡ್ದಿರ್ತೀವಿ, 300 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕಾಗ್ಬೋದು. ಏನು ಅದರಲ್ಲೇನು ಬೆನಿಫಿಟ್ ಸಿಗೋಲ್ಲ ನಮಗೆ. ಗಾಡಿ ಬಾಡಿಗೆ ಕಟ್ಟಬೇಕು, ವಿತ್ ನಾವು ಜೀವನ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಮೇನ್ ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಸರ್ಕಾರ ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಸೆಂಟ್ರಲು ಸ್ಟೇಟು ಎರಡೂ ಒಂದೇ ಇರೋದ್ರಿಂದ ಒಂದೇ ಚೆನ್ನಾಗಿದೆ. ಬಟ್ ಅದು ಏರುಪೇರು ಆಗಿರೋದನ್ನ ಈಕ್ವಲ್ ಮಾಡಬೇಕು ಅವರು. ಈಗ ನೆಕ್ಸ್ಟ್ ಸಿಎಂ ಎಲೆಕ್ಷನ್ ಬರ್ತಾ ಇದೆ ಮುಂದಿನ ವರ್ಷ ಕರ್ನಾಟಕ ರಾಜ್ಯದ. ಸರ್ ಅದು ಹೇಳಕ್ ಬರಲ್ಲ, ಅವ್ರವ್ರ ಮೇಲೆ ಯಾರ್ಯಾರು ಹೆಂಗೆ ಆಗ್ತದೆ ಅಂತ ಹೇಳಕ್ ಬರಲ್ಲ.
ಯಾರು ಆಗ್ಬೋದು ಯಾರು ಬಿಡ್ಬೋದು ಅದು ಜನಗಳು ಆಯ್ಕೆ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ ಅದಕ್ಕೆ ಇದೇ ಬಿ ಜೆ ಪಿನೇ ಬರ್ಬೋದು, ಇಲ್ಲ ಕಾಂಗ್ರೆಸ್ ಬರ್ಬೋದು, ಇಲ್ಲ ಜೆ ಡಿ ಎಸ್ ಬರ್ಬೋದು, ಹೇಳಕ್ಕೆ ಬರೋಲ್ಲ. ಒಟ್ಟಿನಲ್ಲಿ ಯಾವ್ದು ರೀಡಿಂಗಲ್ಲಿ ಇರ್ತದೋ ಅದು ಹೇಳ್ಬೋದು ಅಷ್ಟೇ. ಬಂದರೆ ಮೋಸ್ಟ್ಲಿ ಬಿ ಜೆ ಪಿನೇ ಬರ್ಬೋದು ಅಂತ ಚಾನ್ಸಸ್ ಇದೆ. ಹೇಳಕ್ಕೆ ಬರೋಲ್ಲ, ಆಮೇಲೆ ಹಿಂಗಿರೋದು ಹಿಂಗಾಗ್ಬಿಡ್ತದೆ. ಹೇಳಕ್ಕೆ ಬರೋಲ್ಲ, ಯಾಕೆಂದರೆ ಇದು ಒಬ್ಬರ ಕೈ ಅಲ್ವಲ್ಲ. ಒಬ್ಬರ ಕೈ ಆದರೆ ಹೇಗೆ ಬಿಡೋ ಮಾಡೋ ಅಂತ ಹೇಳ್ಬೋದು. ಇದು ಸಾವಿರಾರು ಜನ ಕೈ ಇರೋದ್ರಿಂದ ಹೇಳೋಕ್ಕಾಗಲ್ಲ. ಬಟ್ ಇದು ಪರವಾಗಿಲ್ಲ, ಇದ್ದಿದ್ರಲ್ಲಿ ನಮಗೆ ಬಿ ಜೆ ಪಿ ಪರವಾಗಿಲ್ಲ, ಇದು ಎಲ್ಲದರಲ್ಲೂ ಅನುಕೂಲತೆ ಇದೆ. ಬಟ್ ಇದೊಂದು ಮೂರು ಇದರಲ್ಲಿ ಜಾಸ್ತಿ ರೈಸ್ ಆಗ್ಬಿಟ್ಟಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸು, ಮನೆ ಅಡುಗೆ ಗ್ಯಾಸು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಅದು ಹೋಯ್ತಾ 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 ಅದೇನೋ ಹಿಂದೆ ಎಲ್ಲ ಸಬ್ಸಿಡಿ ಅಂತ ಮಾಡಿದ್ರು ಅಡುಗೆ ಮನೆ ಗ್ಯಾಸ್ಗಳಿಗೆ, ಅದು ಬ್ಯಾನ್ ಆಗ್ಬಿಡ್ತು. ಸುಮಾರು ಈಗ 600-150 ರೂಪಾಯಿ ಆಗ್ತಾಯಿದೆ ಮನೆ ಗ್ಯಾಸೆಲ್ಲ. ಭಾಳ ತೊಂದರೆ ಆಗ್ತಾಯಿದೆ. ಅದನ್ನು ಆದಷ್ಟು ಅವರು ಕಂಟ್ರೋಲ್ ಮಾಡಬೇಕು. ನಮಗೆ ಅಂತ ಒಂದು ಬೆಲೆ ಅನ್ನೋದು ಇದೆ. ಮೊದಲೆಲ್ಲ ನಾವು ಬೇರೆಯವ್ರನ್ನ ಸೇವೆ ಮಾಡೋ ಲೆವೆಲ್ನೇ ಇತ್ತು. ಇವಾಗ ನಮ್ಮ ಸೇವೆ ನಾವೇ ಮಾಡ್ಕೊಬೇಕು ಅನ್ನೋ ಲೆವೆಲ್ನಲ್ಲಿ ಇದೆ. ಹಂಗಾಗ ಇಷ್ಟ ಅಷ್ಟೇ, ಬೇರೆ ಇನ್ನೇನಿಲ್ಲ. ಬೊಮ್ಮಾಯಿ ಅವ್ರದ್ದು ಏನು ತೀರಾ ಕಳಪೆನೂ ಅಲ್ಲ, ತೀರಾ ಹೊಗಳಂಗೂ ಇಲ್ಲ, ಮೀಡಿಯಮ್ಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದು ಹೇಳಕ್ಕ ಕೇಂದ್ರದಲ್ಲಿ ಮೋದಿನೇ ಬರಬೇಕು. ಇಲ್ಲಿ ನೋಡೋಣ, ಇಲ್ಲಿ ಹೆಂಗಿದೆ ಆ ವಾತಾವರಣ, ಯಾವ ಏರಿಯಾದಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಹಾಕ್ತಾರೆ, ಇಲ್ಲ ಅಂದರೆ ಹಾಕಲ್ಲ ಅಷ್ಟೇ. ಅದು ಬೊಮ್ಮಾಯಿ ಅಂದ್ರೆ ಇವಾಗ ಅವರು ಇದ್ರೊಳಗೇನೆ 10 ಜನ ಇದ್ದಾರೆ, ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ನೀವೇ? ಆ ಸೆಲೆಕ್ಷನಲ್ಲಿ ವೇರಿಯೇಷನ್ ಆಗುತ್ತೆ, ಉತ್ತಮವಾಗಿದೆ, ನೋಡಬೇಕು ಮುಂದೆ ಹೆಂಗಾಗುತ್ತೆ. ಇನ್ನೂ ಒಳ್ಳೆಯವ್ರು ಬೇಕು ಅನ್ಸುತ್ತಾ ಮುಖ್ಯಮಂತ್ರಿ? ಪಕ್ಷ ಯಾವರೆಲ್ಲ ಏನು ಮಾಡಿದ್ರು ಮೊದಲು? ಹಾಂ, ಮತ್ತೆ ಗೊತ್ತಿದ್ದು ಗೊತ್ತಿದ್ದು ಕೇಳ್ತಿರಲ್ಲ ನೀವು. ಹಾಂ ಅಲ್ಲ ಸಾಕು, ಜಾಸ್ತಿ ತೀರಾ ಅತಿ ಒಳ್ಳೆತನ ಇದ್ರೂ ಕಷ್ಟ ಆಗ್ಬಿಡುತ್ತೆ. ಲಿಮಿಟಾಗಿರಬೇಕು ಎಲ್ಲನೂ. ಎಷ್ಟು ಹೊಟ್ಟೆಗೆ ಬೇಕು ಅಷ್ಟು ತಿಂದರೆ ಒಳ್ಳೇದು, ಜಾಸ್ತಿ ತಿಂದರೆ ಅಜೀರ್ಣ ಆಯ್ತದೆ, ಕಮ್ಮಿ ತಿಂದರೆ ಆಗಲ್ಲ, ಆಸೆ ಜಾಸ್ತಿ ಇರ್ತದೆ. ಹಂಗಾಗೋದು ಬೇಡ. ಹಾಂ, ಮೊದಲಿದ್ದವರೆಲ್ಲ ಹಂಗೇನೆ ಕೊಳ್ಳೆ ಹೊಡೆಯೋದೇನೆ ಯೋಚನೆ ಮಾಡ್ತಾಯಿದ್ರು. ಇವಾಗ ಕೊಳ್ಳೆ ಹೊಡೆದಂಗೆ ಇರಲಿ ಅಂತ ನಮ್ಮ ಆಸೆ. ಆದರೂ ಆಗೋದು ನಡೀತಾ ಇದೆ, ಇನ್ನೂ ಸ್ವಲ್ಪ ದಿನ ಬೇಕು. ಅದು ಒಂದೇ ದಿನ ಕರಪ್ಷನ್ ಹೋಗಲ್ಲ. ಏನಕ್ಕೆ ಹೋಗಲ್ಲ? ಮೊದಲಿಂದ ತಿಂದು ದೊಡ್ಡ ದೊಡ್ಡ ಹೆಗಣಗಳಾಗಿದೆ. ಅವ್ರನ್ನೆಲ್ಲ ಒಂದೇ ಸಲ ನೀವು ತಿಪ್ಪರ್ಲಾಗ ಹೊಡೆದ್ರೂ ಸರಿ ಹೋಗಲ್ಲ. ಏನಕ್ಕೆ? ರೂಢಿ ಆಗೋಗಿದೆ, ಕರಪ್ಟ್ ಆಗಿರೋರನ್ನ ನೀವು ತಿದ್ದಕ್ಕಾಗಲ್ಲ. ಆ ಗ್ರ್ಯಾಜುವಲಿ ಒಂದೊಂದಾಗಿ ಆಗುತ್ತೆ. ಅಷ್ಟು ಪವರ್ ಆಗಿರೋರು ಇಲ್ಲಿ ಯಾರು ಕಣ್ಣು ಕಾಣ್ತಾ ಇಲ್ಲ. ಅಂಥವ್ರು ಬಂದರೆ ಸೂಪರ್ ಬೆಸ್ಟ್ ಅಂತ ಅನ್ಬೋದು. ಅದು ನೀವು ಹೇಳೋದೇನು ಇದಿಲ್ಲ, ಸೂಪರ್ ಬೆಸ್ಟೇ ಅದು. ಮತ್ತು ಅಂಥವ್ರು ಯಾರು ಇದ್ದಾರೆ ಹುಡುಕ್ಬೇಕು, ನೋಡೋಣ ಮುಂದಿನ ಸೀನ್ ಹೆಂಗಿದೆ. ಒಂದೇ ದಿನ ಎಲ್ಲನೂ ಹೇಳೋಕ್ಕಾಗಲ್ಲ ಅಲ್ವಾ? ಅಷ್ಟೇ ರೀ. ನೀವು ಏನು ನಮಗೆ, ಹಾಂ ನಮಗೇನೋ ತೃಪ್ತಿ ಇದೆ, ತೃಪ್ತಿ ಇದೆ. ಇನ್ನೂ ಎಲ್ಲ ಸ್ವಲ್ಪ ಕಡಿಮೆ ಆದರೆ ಇನ್ನೂ ಚೆನ್ನಾಗಿರುತ್ತೆ. ರೇಟ್ ಬೆಲೆ ಯಾಕೆ ಕಡಿಮೆ ಆಗಬೇಕು? ಪೆಟ್ರೋಲು, ಎಣ್ಣೆ, ತರಕಾರಿ, ಮೀನು ಸ್ವಲ್ಪ ಕಡಿಮೆ ಆದರೆ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ, ಟು ರನ್ ದ ಹೌಸ್ ಇಟ್ ವಿಲ್ ಬಿ ಈಸಿಯರ್. ಹಿ ವಿಲ್ ಓನ್ಲಿ ಕಮ್. ಖಂಡಿತವಾಗಿ. ನಮಗೆ ಏನು ಹೇಳೋದು, ಇನ್ನೊಂದು ಸ್ವಲ್ಪ ಒಂಥರ ಕಮ್ಯುನಿಕೇಷನ್ಸು ಇವೆಲ್ಲ, ಟ್ರಾನ್ಸ್ಪೋರ್ಟ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದರೆ ಇಟ್ಸ್ ವೆರಿ ಗುಡ್. ಯಾಕಂದರೆ ರೋಡ್ಸ್ ಎಲ್ಲ ಸ್ವಲ್ಪ ತುಂಬ ಇದು ಆಗಿದೆ, ಅದೇನಾದರೂ ಇಂಪ್ರೂವ್ಮೆಂಟ್ ಆದರೆ ಒಳ್ಳೇದಾಗುತ್ತೆ ಅಷ್ಟೆ. ಚೆನ್ನಾಗಿದೆ. ಗ್ಯಾಸ್ ರೇಟು, ಪೆಟ್ರೋಲ್ ರೇಟು, ಟೊಮ್ಯಾಟೊ ರೇಟು ಎಲ್ಲ ಜಾಸ್ತಿ ಆಗಿದೆ. ಇದು ಏನೊಂದು ಕಷ್ಟಪಟ್ಟು ತಿನ್ನೋಕ್ಕೆ ಕಷ್ಟ ಆಗಿದೆ, ತಿನ್ನೋದೇ ತುಂಬ ಕಷ್ಟ ಇದೆ. ಅದು ಏನು ಒಂಚೂರು ಕಡಿಮೆ ಮಾಡಿದ್ರೆ ಸರ್ಕಾರ ನಮ್ಮದಿ ಹಾಗೆ ಚಿಕ್ಕವರು ಬದುಕ್ಬೋದು. ಎಲ್ಲರೂ ಚೆನ್ನಾಗಿದ್ದಾರೆ, ಬಟ್ ಕೆಲಸ ಚೆನ್ನಾಗಿ ಮಾಡಿದ್ರೆ ಎಲ್ಲರೂ ಸ್ವಲ್ಪ ಆಕ್ಟಿವೇಟ್ ಮಾಡ್ಬೋದು. ಯಾರು ಇದ್ರೂ ಒಳ್ಳೆಯವರು ಇರಬೇಕು ಅಷ್ಟೇ.
ಎಲ್ಲರೂ ಒಳ್ಳೆಯವರೇ, ಕೆಲಸ ಮಾಡಬೇಕು ಅಷ್ಟೇ. ಯಾಕೆಂದ್ರೆ ಹೇಳಬಾರ್ದು ಕೆಟ್ಟವರು ಅಂತ. ಒಳ್ಳೆಯವರು ನಾವು ಓಡ್ತೀವಿ, ನಾವು ಆಟೋ ಓಡಿಸ್ತೀನಿಲ್ಲ, ಎಷ್ಟು ಹಳ್ಳ ಇದೆ ಎಷ್ಟಿದೆ ನಮಗೂ ಗೊತ್ತು. ಅವರು ಆಚೆ ಬರೋಲ್ಲ, ಹಳ್ಳ ಎಲ್ಲೋ ಏನು ಗೊತ್ತಾಗಲ್ಲ. ನಮ್ಮ ಗಾಡಿ ರಿಪೇರಿ ಬಂದರೆ ನಾವು ದುಡ್ಡು ಹಾಕಬೇಕು, ಅದು ಹಳ್ಳ ಕಡಿಮೆ ಇದ್ದರೆ ದುಡ್ಡು ಕಡಿಮೆ ಹೋಗುತ್ತೆ ಅಷ್ಟೇ. ಗ್ಯಾಸ್ ಬೆಲೆ ಸ್ವಲ್ಪ ಕಡಿಮೆ ಆಗಬೇಕು ಅಷ್ಟೇ.